ಗುರು ಗುರು, ನೀ ಹೇಳಿದ್ಯಲ್ಲ ಮನಿ ಆರ್ಡರ್ ಫಾರ್ಮ್, ಅದನ್ನೂ ತಂದಿದ್ದೀನಿ, ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರೋ ಈ ಕಾಗದಾನು ತಂದಿದ್ದೀನಿ. ಫ್ಯಾಮಿಲಿ ಸೆಂಟಿಮೆಂಟ್? ಅದೇ ಗುರು, ಊರಿಂದ ನಿನ್ ತಾಯಿ ತಂಗಿ ಬರೀತಾ ಇರ್ತಾರಲ್ಲ ಆ ಕಾಗದ. ಅಲ್ಲೋ, ಈ ಕಾಗದಾನು ಹರಿದೆ, ಇದು ನಮ್ಮೂರಿಂದಾನೆ ಬಂದಿದ್ದು ಅಂತ ಹೇಗೆ ಹೇಳ್ತೀಯ? ಸಿಂಪಲ್ ಗುರು, ವೆರಿ ವೆರಿ ಸಿಂಪಲ್. ನಿಮ್ಗೆ ತಾಯಿ ತಂಗಿ ಇಬ್ರ ಇರೋದು ಅಂತ ನನಗ್ ಗೊತ್ತು. ಅದು ಅಲ್ದೆ ನೀನ್ ಡಿಗ್ರಿ ಮಾಡಿದ್ರು ನಿನ್ ಕೆಲ್ಸ ಎಲ್ಲೂ ಸಿಗಲ್ಲ ಅಂತ ಗ್ಯಾರಂಟಿ, ಅದಕ್ಕೆ ನೀನ್ ಅಪ್ಲಿಕೇಶನ್ ಹಾಕಿಲ್ಲ. ಅದು ಅಲ್ದೆ ಈ ತಿಂಗಳ ಮೊದಲನೇ ವಾರ ದುಡ್ಡು ಕಳ್ಸು ಅಂತ ಯಾರಪ್ಪ ಲೆಟ್ರ್ ಬರೀತಾರೆ? ದುಡ್ಡು ಪಾಕಡ ಕಣ ನೀನ, ಎಲ್ಲ ನಿನ್ ಸವಾಸನೆ. ಅಲ್ಲ ಗುರು, ನೀನು ನಮ್ಮ ಅಪ್ಪ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ದಿಕ್ಕಿಲ್ ಪರದೇಶಿ ಆಗೋಗ್ಬಿಟ್ನಲ್ಲ. ನೀನ್ ದಿಕ್ಕಿಲ್ ಪರದೇಶಿ ಅಂತ ಯಾವ ನನ್ ಮಗನ ಹೇಳ್ದವನು? ನಾನ್ ನೀನ್ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಚೆನ್ನಾಗಿ ನೋಡ್ಕೋತಿದ್ದೆ ಗುರು, ಯಾರಿಲ್ಲ ಅಂತ ಹೇಳಿದ್ದು. ಆದ್ರೆ ಸುಳ್ಳು ಸಾಕ್ಷಿ ಹೇಳಿ ಚಿಲ್ಲರೆ ಕೆಲಸ ಮಾಡ್ಕೊಂಡು ಬದುಕ್ತಿರೋ ನಿನ್ಗೆ ನಾನ್ ಭಾರ ಆಗ್ತಿದ್ದನಲ್ಲ ಅಂತ. ಲೋ ಚೋಟು, ಟೋಟಲ್ ಅದು ವೆಯ್ಟ್ ಹಾಕಿದ್ರೆ ನನ್ನ ಮಗ 25 ಕೆಜಿ ಇಲ್ಲ. ನೀನು ನೀನ್ ಯಾವ ಭಾರ ನನಗೆ? ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ತಗ. ನಿನಗೆ ಇಷ್ಟ ಬಂದಿದ್ದ ಹೋಟೆಲ್ಗೆ ಹೋಗಿ ಸಖತ್ತಾಗ್ತೀನಿ. ಥ್ಯಾಂಕ್ ಯು ಗುರು. ಚಿರಂಜೀವಿ ಆನಂದನಿಗೆ ನಿನ್ನ ತಾಯಿಯ ಆಶೀರ್ವಾದಗಳು. ಇಲ್ಲಿ ನಿನ್ನ ತಂಗಿ ನಾನು ಆರೋಗ್ಯದಿಂದ ಇದ್ದೇವೆ. ಅತಿ ಮುಖ್ಯವಾದ ವಿಷಯ ನಿನ್ನ ಹತ್ರ ಪ್ರಸ್ತಾಪ ಮಾಡಬೇಕಾಗಿದೆ. ಒಂದು ದಿನ ಮಟ್ಟಿಗೆ ರಜಾ ಹಾಕಿ ಊರಿಗೆ ಬಾ. ಇಂತಿ ನಿನ್ನ ತಾಯಿ. ಅಮ್ಮ ಅಣ್ಣ ಬಂದ. ಬಾಪ ಅಮ್ಮ ಅಣ್ಣ ಬಾ. ಅನ್ನೋದು ಕೂತ್ಕ. ಚೆನ್ನಾಗಿದ್ಯಪ್ಪ? ನೀನ್ ಚೆನ್ನಾಗಿದ್ಯಮ್ಮ? ಏನಂತಳೆ ನಿನ್ ಮುದ್ದಿನ ಮಗಳು ಅಮ್ಮನ ಕೈ ತಿಂದು ತಿಂದು ಒಳ್ಳೆ ಬಲೂನ್ ತರ ಊತ್ತಾ ಇದ್ದಾಳೆ. ಏನಿಲ್ಲ, ನಾನು ಇರೋ ಹಾಗೆ ಇದ್ದೀನಿ. ಅದ್ ಸರಿ, ಊರಿಂದ ನನ್ಗೆ ಏನ್ ತಂದಿದ್ಯಾ? ಏನೋ ತಂದಿಲ್ಲ. ಅಮ್ಮ ನೋಡಮ್ಮ. ತಂದಿದ್ದೀನಿ ಕಣೆ. ಅಮ್ಮ ಇದು ನಿನಗೆ. ಇದಕ್ಕೆಲ್ಲ ಯಾಕೋ ದುಡ್ಡು ಖರ್ಚು ಮಾಡಿದೆ? ಪರವಾಗಿಲ್ಲಮ್ಮ, ಇದೇನ್ ಮಹಾ ಖರ್ಚು. ಅದ್ ಸರಿ, ಅರ್ಜೆಂಟ್ ಆಗಿ ಊರು ಹೊರಟು ಬಾ ಅಂತ ನನ್ನ ಕಾಗದ ಬರ್ದಿದ್ದಲ್ಲ, ಏನ್ ಸಮಾಚಾರ? ಈಗ ತಾನೆ ಬಂದಿದೀಯಾ, ಕೈ ಕಾಲು ತೊಳ್ಕೊಂಡು ಊಟ ಮಾಡ್ತಾ ಹಾಗೆ ಮಾತಾಡೋಣ. ಓಕೆ ಸಾಕಮ್ಮ. ನೋಡು, ಇವತ್ತಿನ ಅಡಿಗೆ ಎಲ್ಲ ಈ ನಿನ್ ತಂಗಿನೇ ಮಾಡಿದ್ದು. ಹೇಗಿದ್ಯೋ? ಆಹಾಹಾ, ಸೂಪರ್ ಅಮ್ಮ. ನಿಜವಾಗ್ಲು ಹೇಳ್ತೀನಿ, ಇವಳ ಮದುವೆ ಮಾಡ್ಕೊಳ್ಳ ಗಂಡ ಪುಣ್ಯ ಮಾಡಿದ್ದ. ಮಾತಾಡೋಣ ಅಂತಾನೆ ನಿಂಗೆ ಬಾ ಅಂತ ಬರ್ದಿದ್ದು. ಏನಮ್ಮ ಅದು? ಹೇಗೋ ನಿನ್ಗೊಂದ್ ಕೆಲ್ಸ ಅಂತ ಸಿಕ್ಕಿದೆ. ಇನ್ನೇನೆ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನೆಮ್ಮದಿಯಾಗ ಜೀವನ ಮಾಡ್ಬೋದು. ನೀರ್ ಕುಡಿ. ನಿನ್ ತಂಗಿ ಬೇರೆ ಬೆಳೆದ್ ನಿಂತಿದ್ದಾರೆ, ಅವಳಿಗೆ ಮದುವೆ ಮಾಡಿದ್ರೆ ಬಾರ ಕಳದಾಗೆ. ಈಗೇನಮ್ಮ ಅಂತ ಅವಸರ? ಅವಸರ ಅಲ್ಲ ಕಣೋ, ಹಾಸನದಿಂದ ವರನ್ ಕಡೆಯವರು ಬಂದು ಹುಡುಗಿ ನೋಡಿ ಒಪ್ಕೊಂಡು ಹೋಗಿದ್ದಾರೆ. ಬೇಗ ಮದುವೆ ಮಾಡ್ಕೊಡಿ ಅಂತ ಅವರೇ ಹೇಳಿದ್ದಾರೆ. ಎಷ್ಟೋ ತಂದೆ ತಾಯಿಗಳು ತನ್ನ ಮಕ್ಕಳು ಮದುವೆ ಮಾಡಕ್ಕಾಗದೆ ಒದ್ದಾಡ್ತಿದ್ದಾರೆ. ಅಂತಾದ್ರಲ್ಲಿ ಇಂತ ಸಂಬಂಧ ಸಿಕ್ಕಿರೋದು ನಿನ್ ತಂಗಿ ಅದೃಷ್ಟ ಕಣೋ. ಬೀಗರಂತೂ ತುಂಬಾ ಒಳ್ಳೆಯವರು, ಈ ಸಂಬಂಧ ತಪ್ಪಿದ್ರೆ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ಅದ್ದೂರಿಯಾಗಿ ಮದುವೆ ಮಾಡಕ್ ಆಗ್ದಿದ್ರು ನಮ್ ಯೋಗ್ಯತೆಗ್ ಮೀರಿ ಮದುವೆ ಮಾಡ್ಕೊಡ್ಬೇಕು. ಅದಕ್ ಬೇಕಾಗಿರೋ ಹಣ ಹಂಚ್ಕೊಳ್ಳೋ ಜವಾಬ್ದಾರಿ ನಿನ್ ತಲೆ ಮೇಲಿದೆ.